ನೋಡು ಸಖಿ ನೋಡ್ತಾ ಕೂತಿರೋ ಎಲ್ಲ ಅಕ್ಕಂದ್ರಿಗೆ ಅಣ್ಣಂದ್ರಿಗೆ ನೋಡು ಸಖಿ ಮಾಡೋ ನಮಸ್ಕಾರ. ಈ ತಿಂಗಳು ನೋಡು ಸಖಿ ಏನು ವಿಷಯ ತಂದವಳೆ ಅಂತ ಯೋಚಿಸ್ತಿದ್ದೀರಾ? ಈಗ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅಂತ ಚರ್ಚೆ ಆಗ್ತೈತೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಮೀಸಲಾತಿ ಬೇಕು ಅಂತ ಚರ್ಚೆನೂ ಆಗ್ತಿದೆ. ಹಾಗಿದ್ರೆ ಮಹಿಳಾ ಮೀಸಲಾತಿ ಅಂದರೆ ಏನು, ಅದು ಯಾಕೆ ಬಂತು, ಹಂಗೆ ಈ ಮೀಸಲಾತಿನ ಹೆಂಗೆ ಬಳಕೆ ಮಾಡ್ಕೋಬೇಕು ಅಂತ ನಾನು ಇನ್ನೊಂದಷ್ಟು ಮಾಹಿತಿ ಹೇಳ್ತೀನಿ ಅಂತ ನಮ್ಮ ಮೀರಾ ಮೇಡಮ್ ಬತ್ತವ್ರೆ ನೋಡ್ಕೊಂಡು ಬರೋಣವಾ? ನಮಸ್ತೆ, ನನ್ನ ಹೆಸರು ಮೀರಾ, ನಾನು ಪ್ರಗತಿಪರ ಮಹಿಳೆ ಅಂತ ಹೆಮ್ಮೆ ಪಡ್ತೀನಿ. ಸುಮಾರು 2.5-3 ದಶಕಗಳಿಂದ ಆಗಿ ನಾನು ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. ಈಗ ನಾನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೀಸಲಾತಿ ಅನ್ನೋದು ತುಂಬ ಜನರ ಒಂದು ಪ್ರಯತ್ನ, ತುಂಬ ಜನರು ಒಂದು ಎಷ್ಟೋ ಮಹಿಳೆಯರು ಅವರ ಜೀವನದಲ್ಲೇ ಒಂದು ಅವರ ಜೀವನವನ್ನು ಪಣ ಇಟ್ಟು ಹೋರಾಟ ಮಾಡಿದಂತಹ ಒಂದು ಆ ಹೋರಾಟದ ಒಂದು ಇದು ಏನೋ ಒಂದು ಫಲಿತಾಂಶವಾಗಿ ಈ ಒಂದು ಮೀಸಲಾತಿ ಬಂತು. ಸಂವಿಧಾನದಲ್ಲಿ ನಾವೇನು ಹೇಳ್ತೀವಿ ಅಂದರೆ ನಾವೆಲ್ಲರೂ ಸಮಾನರು, ಯಾವ ಭೇದ ಭಾವ ಇಲ್ಲದೆ ನಾವು ಇದ್ದೀವಿ ಅಂತ ಹೇಳಿದ್ರೂ ಕೂಡ ನಮ್ಮ ರಾಜಕೀಯ ಕ್ಷೇತ್ರವನ್ನು ನೀವು ಉದಾಹರಣೆಯಾಗಿ ತಗೊಂಡ್ರೆ ಎಷ್ಟು ಜನ ಮಹಿಳೆಯರು ನಿಜವಾಗ್ಲೂ ರಾಜಕೀಯದಲ್ಲಿದ್ದಾರೆ ಮತ್ತು ಅವರ ಪ್ರತಿನಿಧಿತ್ವ ಎಲ್ಲಿದೆ ಅಂತ ನೋಡಿದ್ರೆ ನಿಮಗೆ ಬಹಳ ನಮ್ಮ ಭಾರತದ ಇತಿಹಾಸವನ್ನು ನೋಡ್ತಾ ಬಂದರೆ ನಿಮಗೆ ಇಲ್ಲವೇ ಇಲ್ಲವೇನೋ ಅನ್ನೋಷ್ಟು ನಮಗೆ ತುಂಬ ವರ್ಷಗಳು ಕಾಡ್ತಾ ಇತ್ತು. ಸೊ ತುಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅಷ್ಟೇ, ಭಾರತದಲ್ಲೂ ಅಷ್ಟೇ ಒಂದು ದೊಡ್ಡ ಚಳುವಳಿಯೇ ಆಗಿದೆ. ಮಹಿಳಾ ಪರ ಮಹಿಳಾ ಚಳುವಳಿ ಅನ್ನೋವಂಥದ್ದು ನಾವೇನು ನೋಡ್ತೀವಿ ಅದು ದೊಡ್ಡ ಮಟ್ಟದಲ್ಲೇ ಅದು ಅಂದರೆ ಬದಲಾವಣೆ ಬೇಕು ಎಲ್ಲ ರೀತಿಲೂ. ಮನೆಯಲ್ಲಿ ಅವಳನ್ನು 4 ಗೋಡೆಗಳ ಮಧ್ಯೆ ಇಟ್ಟು ಬರೀ ಮನೆ ಮತ್ತು ಮಕ್ಕಳು ಅನ್ನೋವಂಥ ಒಂದು ಸೀಮಿತ ಜಗತ್ತಲ್ಲಿ ಇಡದೇನೆ ಅವಳು ಒಂದು ಸಮಾನ ಮನುಷ್ಯ, ಅವಳಿಗೂ ಮಾನವ ಹಕ್ಕುಗಳಿದೆ, ಅವಳು ಸಮಾನವಾಗಿ ಅವಳ ಕೆಲಸಗಳನ್ನು ಅವಳ ಪ್ರತಿನಿಧಿತ್ವವನ್ನು ಇಡೀ ಸಮಾಜದ ಬದಲಾವಣೆಗೋಸ್ಕರ ಮಾಡಲೇಬೇಕು ಅನ್ನೋವಂಥದ್ದೊಂದು ಚಳುವಳಿಯನ್ನು ಇಡೀ ಎಲ್ಲೆಲ್ಲೋ ಅಂದರೆ ಬಹುಶಃ ಮೂಲೆ ಮೂಲೆಯಿಂದ ನಮ್ಮ ಸ್ವಾತಂತ್ರ್ಯ ಚಳುವಳಿಯಿಂದ ಹಿಡಿದು ಸಂಘಟಿತವಾದಂತಹ ಒಂದು ಕೆಲಸಗಳಾದದ್ರಿಂದ ನಮಗೆ ಇವತ್ತು ರಾಜಕೀಯದ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಅನ್ನೋದು ಬಂತು. ಸೊ ರಾಜಕೀಯ ಅನ್ನುವಂಥದ್ದು ಕಾನೂನುಗಳನ್ನು ಮಾಡುವಂತಹ ಒಂದು ವ್ಯವಸ್ಥೆ ಇರುವಂಥದ್ದು, ರಾಜಕೀಯ ಬಹಳ ಮುಖ್ಯವಾದಂಥದ್ದು, ಭವಿಷ್ಯವನ್ನು ನೀತಿ ನಿಯಮಗಳನ್ನು ಹಾಕುವಂಥ ಒಂದು ಕ್ಷೇತ್ರ. ಸೊ ಸಮಾಜದ ಅರ್ಧದಷ್ಟು ಜನ ಅದರೊಳಗೆ ಇಲ್ದಿದ್ರೆ ಮತ್ತು ಹಾಗಾದರೆ ನಮ್ಮ ಸಮಾಜದಲ್ಲಿ ಸಮಾನತೆ ಅನ್ನೋದಾದರೂ ಹೇಗೆ ಬರೋಕ್ಕೆ ಸಾಧ್ಯ? ಆದ್ದರಿಂದಾಗಿ ನಮಗೆ ಆ ಒಂದು ಮೀಸಲಾತಿ ಇಲ್ಲದೇ ಇದ್ದರೆ ಬರೋಕ್ಕೆ ಸಾಧ್ಯವೇ ಇಲ್ಲ, ಮಹಿಳೆಯರಿಗೆ ಅವಕಾಶ ಇಲ್ಲ ಅನ್ನೋದು ಭಾಳ ಚೆನ್ನಾಗಿ ಮನಗಂಡಂತಹ ಒಂದು ಸಮಾಜ. ಮತ್ತು ಅದರೊಳಗೂ ರಾಜಕೀಯ ಕ್ಷೇತ್ರದಲ್ಲೂ ಅಷ್ಟೇ ಕೆಲವರು ಎಲ್ಲಿ ಮಹಿಳೆಯರು ಬಂದುಬಿಟ್ರೆ ನಮ್ಗೆ ಕಷ್ಟ ಆಗುತ್ತೆ, ನನ್ನ ಕುರ್ಚಿ ಇಲ್ಲಿಂದ ಎದ್ದೋದ್ರೆ ನನ್ನ ಕುರ್ಚಿ ಇನ್ನೊಬ್ರು ಬರ್ತಾರೆ ಅನ್ನುವ ಭಯ ಇತ್ತು ಎಷ್ಟೋ ಸತಿ. ಸೊ ಈ ಒಂದು ಏನು ಹೇಳೋದು, ಮೀಸಲಾತಿಗೋಸ್ಕರ ಕೆಲಸ ಮಾಡೋದ್ರೊಳಗೆ ಬಹುಶಃ ಮಹಿಳಾ ಪರ ಚಿಂತನೆ ಇರುವಂತಹವರು, ಪ್ರಗತಿಪರ ಚಿಂತನೆ ಇರುವಂತಹ ಸಂಘಟನೆಗಳು ಮತ್ತು ಮಹಿಳಾ ಪರ ಚಿಂತನೆ ಇರುವಂತಹ ಪುರುಷರ ಬೆಂಬಲ ಕೂಡ ಇದೆ. ಈಗ ನೀವು ಗಮನಿಸ್ದಂಗೆ ಅದು 33% ಶೇಕಡ 33% ಈಗ ಶೇಕಡ 50% ಬಂದಿದೆ. ಸೊ ಪ್ರತಿ ವ್ಯಕ್ತಿ ಪ್ರತಿ ಹೆಣ್ಮಗಳು ಕೂಡ ತನ್ನೊಳಗೊಂದು ಯುದ್ಧವನ್ನು ಗೆದ್ದೇ ಬಂದಲ್ಲಿ ಕೂತಿರ್ತಾಳೆ. ಸೊ ಇದು ಎರಡು ರೀತಿಲಿ ನೋಡಬೇಕಾಗತ್ತೆ. ಮೀಸಲಾತಿ ಅನ್ನೋದನ್ನು ನಾವು ಹೊರಗಿನಿಂದ ನೋಡುವಾಗ ಅಲ್ಲಿ ಎಷ್ಟೋ ಬೇರೆ ಬೇರೆ ಕಟ್ಟುಪಾಡುಗಳನ್ನು, ಸಾಮಾಜಿಕವಾದ ಕಟ್ಟುಪಾಡುಗಳನ್ನು, ಕೌಟುಂಬಿಕವಾದ ಅಡೆತಡೆಗಳನ್ನು ದಾಟಿ ಬಂದು ಕೂತಿರುವಂತಹ ಒಂದು ಮಹಿಳೆ ಕಾಣ್ತಾಳೆ. ಈ ಒಂದು ಅವಕಾಶ ಎಲ್ರಿಗೂ ಸಿಗುವಂಥದ್ದು ಅವಕಾಶ ಅಲ್ಲ, ಎಲ್ರಿಗೂ ಸಿಕ್ಕಿಲ್ಲ ಕೂಡ. ಇವತ್ತಿಗೂ ಅಭಿವೃದ್ಧಿ ಹೊಂದಿರೋ ಎಷ್ಟೋ ದೇಶಗಳಲ್ಲಿ ಈ ಥರ ಒಂದು ಅರಾಜಕೀಯವಾಗಿ ಭಾಗವಹಿಸುವ ಅವಕಾಶ ಸಿಕ್ಕಿಲ್ಲ. ಸದ್ಬಳಕೆ ಹೇಗೆ ಮಾಡ್ಕೋಬೋದು ಅಂತ ಯೋಚನೆ ಮಾಡೋದಾದರೆ ಬರೀ ಹಣಕಾಸಿನ ವ್ಯವಹಾರದಲ್ಲಿ ಮಾತ್ರ ಅಲ್ಲ ಪ್ರಾಮಾಣಿಕತೆ ಅನ್ನೋದು. ಪ್ರಾಮಾಣಿಕತೆ ಅನ್ನೋದು ನನ್ನ ಪ್ರಕಾರ ನೀವು ಎಲ್ಲರ ಧ್ವನಿಗೂ ಕೂಡ ನೀವು ಸಮಾನವಾದಂತಹ ಒಂದು ಆದ್ಯತೆಯನ್ನು ಕೊಡುವಂಥದ್ದು. ಪ್ರಾತಿನಿಧ್ಯತೆ ಅಥವಾ ಪ್ರತಿನಿಧಿತ್ವ ಬರಬೇಕಾದ್ರೆ ಒಂದು ಈ ಅಂಕಿಗಳ ಅವಶ್ಯಕತೆ ಅನ್ನೋದು, 50% ಮಹಿಳೆಯರಿಗೆ ನಾವು ಮೀಸಲಾತಿ ಇರೋದ್ರಿಂದಾಗಿ ಅಷ್ಟು ಮಹಿಳೆಯರು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ರೊಟ್ಟಿ ತಟ್ತಾ ಇದ್ದಂಥ ಇರ್ಬೋದು, ಹಿಟ್ ಮಾಡ್ತಾ ಇದ್ದಂಥ ಮಹಿಳೆಯರು ಇವತ್ತಿಗೆ ಬಂದು ಪಂಚಾಯತ್ ರಾಜಲ್ಲಿ ಕೂತ್ಕೊಂಡಿದ್ದಾರೆ ಅನ್ನೋದು ದೊಡ್ಡ ವಿಷಯನೇ ನಿಜವಾಗ್ಲೂ. ಆಮೇಲೆ ಮೀಸಲಾತಿಯನ್ನು ಕೊಡುವಾಗ ಪ್ರಶ್ನೆ ಇದ್ದದ್ದು ಏನು ಅಂದರೆ ನಿಜವಾಗ್ಲೂ ಅಂಥ ಮಹಿಳೆಯರು ಇದ್ದಾರಾ ಅದರೊಳಗೆ ಪಂಚಾಯತಿಲಿ ಬಂದಂಥ ಪ್ರಶ್ನೆ ಏನು ಅಂದರೆ ಪಂಚಾಯತಿಲಿ ಮೀಸಲಾತಿ ಕೊಟ್ಟರೆ ಯಾರು ತಾನೇ ನಿಲ್ತಾರೆ, ಎಷ್ಟು ಜನ ಮಹಿಳೆಯರು ಇರ್ತಾರೆ ಅನ್ನೋ ಪ್ರಶ್ನೆ ಬರ್ತಿತ್ತು. ಅದನ್ನೆಲ್ಲ ಸುಳ್ಳು ಮಾಡಿದ್ದಾರೆ ಇವತ್ತಿಗೆ ಅಂತ ಅನಿಸುತ್ತೆ ನನಗೆ. ಮಹಿಳಾ ಮೀಸಲಾತಿ ಬಗ್ಗೆ ಎಷ್ಟೊಂದು ವಿಷಯ ತಿಳ್ಕೊಂಡಂಗಾಯ್ತು ಅಂತ ಅವರೇ ನಮ್ಮ ಅಕ್ಕಂದ್ರು.
ಮೀಸಲಾತಿ ಬಗ್ಗೆ ಏನೋ ತಿಳ್ಕಂಡ್ರಿ. ಆ ಮೀಸಲಾತಿ ಸಿಕ್ಕಿದ ಮೇಲೆ ಎಲೆಕ್ಷನ್ಗೆ ಹೆಂಗೆ ನಾಮಪತ್ರ ಸಲ್ಲಿಸ್ಬೇಕು ಅಂತ ನಾನು ಒಂದಷ್ಟು ಹೇಳ್ತೀನಿ ಅಂತ ನಮ್ಮ ತಾಯಮ್ಮವ್ರು ಬರ್ತಾವ್ರೆ, ಅವ್ರು ಏನು ಹೇಳ್ತಾರೆ ಅಂತ ನೋಡ್ಕೊಂಡು ಬರೋಣ. ನಮ್ಮ ಹೆಸರು ತಾಯಮ್ಮ ಅಂತ, ಚಾಂಗಳಿ ಉಂಡಿ ಗ್ರಾಮ, ಚಿಕ್ಕಿರೋ ಗ್ರಾಮ ಪಂಚಾಯತಿ, ಎಚ್ಡಿಕೋಟೆ ತಾಲೂಕು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಪಂಚಾಯತಿಗೆ ನಿಲ್ಬೇಕು ಅಂತಂದರೆ ಏನೆಲ್ಲ ಬೇಕು ಅಂತಂದರೆ ಕ್ಯಾಸ್ಟ್ ಇನ್ಕಮ್ ಬೇಕು, ಇಂಪಾರ್ಟೆಂಟು ಮೊದಲದೇ. ಅದ್ರ ಜೊತೆಗೆ ನಾವು ಎಲೆಕ್ಷನ್ ಅದನ್ನೆಲ್ಲ ತಂದುಬಿಟ್ಟು ಎಲೆಕ್ಷನ್ ನಾವು ಟೈಮ್ಗೆ ಫಾರಮ್ ಕೊಡ್ತಾರೆ, ಫಾರಮ್ ಫಿಲಪ್ ಮಾಡಬೇಕಾಗುತ್ತೆ, ಹೊಸ ಸ್ಥಳ ಹಾಕ್ಬೇಕಾಗುತ್ತೆ ಅಲ್ಲಿಗೆ, ಇದನ್ನು ಜೆರಾಕ್ಸ್ ಹಾಕಿ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಎಲ್ಲ ಜೆರಾಕ್ಸ್ ಹಾಕಿ ನಾವು ನಾಮಿನಿ ಇದು ಸಲ್ಲಿಸೋದಕ್ಕೆ ನಾಮಿನೇಷನ್ ಮಾಡೋದಕ್ಕೆ. ಒಂದು ಕಂದಾಯ ಅಂದರೆ ಮನೆ ಕಂದಾಯ ಇರ್ತೀವಲ್ಲ, ನಾವು ವಾಸ ಇದ್ದೀವಿ, ಮೆಂಬರ್ ಆಗಿದ್ದೀವಿ ಇಲ್ಲಿ, ನಮ್ಮ ಮನೆ ದಾಖಲಾತಿ ಎಲ್ಲ ಇಲ್ಲಿ ಇದೆ ಅನ್ನೋ ಥರ ಒಂದು ಮನೆ ಕಂದಾಯ ಅಂತ ಒಂದು ಹಾಕ್ಬೇಕಾಗುತ್ತೆ, ಜೆರಾಕ್ಸ್ ಹಾಕ್ಬೇಕಾಗುತ್ತೆ. ಎಲೆಕ್ಷನ್ ಅಧಿಕಾರಿಗಳಿರ್ತಾರೆ, 3 ದಿನ ಅಂತೇಳಿ ಬಂದಿರ್ತಾರೆ, ಅವರು ನಮಗೆ ಫಾರಂ ಕೊಡ್ತಾರೆ, ಆ ಫಾರಂ ಫಿಲಪ್ ಮಾಡಬೇಕು, ಫಿಲಪ್ ಮಾಡಿ ಸೈನ್ ಹಾಕಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ಪಕ್ಕದಲ್ಲಿರೋರು ತುಂಬಿಕೊಡ್ತಾರೆ, ತುಂಬಿಕೊಟ್ಟಾಗ ಅದನ್ನು ನಾವು ಸರಿ ಅಂದ್ಬಿಟ್ಟು ಒಪ್ಕೋತಾರೆ, ಇಲ್ಲಾಂದ್ರೆ ಪುನಃ 3 ದಿನ ಕರೀತಾರೆ. ಕೂಟ್ನಿ ಅದು ಕೂಟ್ನಿ ಅಂದರೆ ಅಕಸ್ಮಾತ್ ಏನಾರೋ ಬಿಟ್ಟೋಗಿತ್ತೋ ಏನೋ ಅಂತ, ಸರಿಯಾಗಿದೆ ತಪ್ಪಾಗಿದೆ ಅಂತ ಕೂಟ್ನಿ ಕರೀತಾರೆ. ಕೂಟ್ನಿ ಕರೆದಾಗ ಏನಾರೋ ಬಿಟ್ಟೋಗಿದ್ರೆ ಏನಿಲ್ಲ ಹೇಳ್ತಾರೆ ಅಂತ ಬೇಕು ನಿಮ್ಮ ಮಾಹಿತಿ ಕೊಡಿ ಅಂತ. ಫೋನ್ ನಂಬರ್ ಹಾಕ್ಬೇಕು ಜೊತೆಗೆ. ಫಸ್ಟೇ ನಾವು ನನ್ನ ಅನುಭವ ನಾನು ಮಹಿಳೆಯರಿಗೆ ಹೇಳ್ತಾ ಇರೋದು, ಮಹಿಳೆಯರು ಅಷ್ಟೊಂದು ಗಟ್ಟಿಯಾಗಿ ಮುಂಚೆಗೆ ಮಾಡ್ಕೊಳ್ಳಿ. ನಾಮಿನೇಷನ್ ಫೈಲ್ ಮಾಡೋದು ಹೆಂಗೆ ಅಂತ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಆ ಥರನೇ ನಾಮಿನೇಷನ್ ಫೈಲ್ ಮಾಡಿ ಚುನಾವಣೆಯಲ್ಲಿ ಭಾಗವಹಿಸಿ ಗೆದ್ದು ಅಧಿಕಾರ ಮಾಡಿರೋದ್ರ ಬಗ್ಗೆ ನಮ್ಮ ಅನಿಸಿಕೆ ಹಂಚ್ಕೋತೀವಿ ಅಂತ ನಮ್ಮ ಅಕ್ಕಂದ್ರು ಬರ್ತಾವ್ರೆ. ಅವ್ರ ರಾಜಕೀಯ ಅನುಭವ ಹೆಂಗಿತ್ತು ಅಂತ ನೋಡ್ಕೊಂಡು ಬರೋಣ. ನನ್ನ ಹೆಸರು ಲಕ್ಷ್ಮಮ್ಮ ಅಂತ ಅಂದ್ಬಿಟ್ಟು ಜಕ್ಕಳ್ಳಿ. ನಾನು ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದೆ 2001-2 ಸಾಲಲ್ಲಿ. 2010 ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಾನು ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದೆ. ನಾನು ಎಲ್ಲೂ ಹೊರಗಡೆ ಹೋದವರಲ್ಲ, ನಾವು ಮುಂದಾಗಿ ಹೋಗ್ಬೇಕು ಅಂದ್ಬಿಟ್ಟು ಜನಗಳು ನನ್ನ ಆಯ್ಕೆ ಮಾಡಿ ಎಲೆಕ್ಷನ್ನಲ್ಲಿ ಗೆಲ್ಲಿಸಿದ್ರು. BCMA ವರ್ಗದಿಂದಲೇ ನಾನು ಗೆದ್ದಿದ್ದೆ. ನನ್ನ ಹೆಸರು RC ಗೌರಿ ಅಂತ, HD Kote ತಾಲೂಕು ತುಂಬಸೋಗಿ ಗ್ರಾಮ. ಎಲೆಕ್ಷನಲ್ಲಿ ಗೆದ್ದಿದ್ದೀನಿ, ಮೆಂಬರ್ ಆಗಿದ್ದೀನಿ. 2015 ಗೆದ್ದು ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮಹಿಳೆಯರು ಎಲೆಕ್ಷನ್ಗೆ ನಿಂತ್ಕೋಬೇಕು, ಯಾಕೆ ಅಂದರೆ ಅವರು ಪುರುಷರಿಗಿಂತ ಏನೂ ಕಮ್ಮಿ ಇಲ್ಲ, ಪುರುಷರಿಗಂತ ಸಮಾನತೆ ನಮಗೂ ಕೊಟ್ಟಿದ್ದಾರೆ 50% ಅಂತ. ಅದನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೋಬೇಕು, ಮಹಿಳೆಯರು ಪುರುಷರಿಗಿಂತ ಏನೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೋಬೇಕು. ಮಹಿಳಾ ಮೀಸಲಾತಿಯಿಂದ ನಾನು ಗೆದ್ದಿದ್ರು ಸಹ, ಇವಾಗ ಮೊದಲೆಲ್ಲ ಹೆಂಗಸರು ಹೊರಗಡೆ ಬರಬೇಕು ಅಂದರೆ ಅತ್ತೆ ಪರ್ಮಿಷನ್ ಬೇಕಿತ್ತು, ಮಾವನ ಪರ್ಮಿಷನ್ ಬೇಕಿತ್ತು, ಗಂಡನ ಪರ್ಮಿಷನ್ ಬೇಕಿತ್ತು, ಎಲ್ಲದಕ್ಕೂ ನಾನೇ ಮುಂದು ಅಂತ. ಪುರುಷರು ನಾನೇ ಬೇಕು, ನೀನು ಮನೇಲೇ ಇರು, ನೀನು ಬರಬೇಡ ಅಂತ ಈ ರೀತಿ ಚರ್ಚೆ ನಡೀತಿತ್ತು. ಆಗ ಅವಕಾಶ ಸಿಕ್ಕಿದಾಗ ನಾವು ಮುಂದೆ ಬರಬೇಕು, ಅದೇನು ಗಂಡಸ್ರು ಏನು ಸಮಾನತವಾಗಿರಬೇಕು, ನಾವು ಜೊತೆಗಿರಬೇಕು ಅನ್ನೋದ್ರ ಬಗ್ಗೆ ಹೆಂಗಸ್ರಿಗೂ ಆಸಕ್ತಿ ಇರ್ತದೆ. ಹಂಗಾಗಿ ನಾನು ಎಲೆಕ್ಷನಲ್ಲಿ ಗೆದ್ದೆ. ಎಲೆಕ್ಷನಲ್ಲಿ ಗೆದ್ದು 6 ತಿಂಗಳ ಗಂಟ ನಮ್ಗೇನು ಗೊತ್ತೇ ಇಲ್ಲ. ಆಮೇಲೆ ತಿಳುವಳಿಕೆ ಬಂತು, ಸ್ಟಾರ್ಟಲ್ಲಿ ಯಾರು ಕಲ್ತ್ಕೊಳಕ್ಕಾಗಲ್ಲ, ಭಯ ಇರ್ತದೆ. ಆಮೇಲೆ 2 ತಿಂಗಳು ಆದ್ಮೇಲೆ 2 ತಿಂಗಳಿಗೆ ನಾವು ಪ್ರಿಪೇರ್ ಆದವು, ನೋಡಿದ್ವಲ್ಲ ಚಟುವಟಿಕೆ ಬಗ್ಗೆ ನೋಡಿದ್ವಲ್ವ, ಅದರಿಂದ ಸ್ವಲ್ಪ 4 ಅಕ್ಷರನು ಸ್ವಲ್ಪ ಕಡಿಮೆ, ವಿದ್ಯೆ ಕಡಿಮೆ ಆದರೂ ಗೊತ್ತಿರುತ್ತಲ್ವಾ, ಅದರಿಂದ ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡಿದ್ವು. ಮೊದಲು ನನಗೆ ಏನು ಗೊತ್ತಿರಲಿಲ್ಲ, ಮನೆ ಅಷ್ಟೇ ಪ್ರಪಂಚ ಆಗಿತ್ತು. ಆದರೆ ಹಿಂಗೆ ಹೊರಗಡೆ ಬಂದು ನಿಂತು ಈ ರೀತಿ ಎಲ್ಲ ಓಡಾಡ್ಕೊಂಡು ಮಾಡಬೇಕು ಏನೂ ಗೊತ್ತಿರಲಿಲ್ಲ ನನಗೆ. ಇವಾಗ ಯಾವಾಗ 50% ಮೀಸಲಾತಿ ಕೊಟ್ಟರು ಅವಾಗ ನಮ್ಮ ಮನೇಲೂ ಸಪೋರ್ಟ್ ಮಾಡಿದ್ರು ನಿಂತ್ಕೊ ಅಂತ. ಅವಾಗ ನಿಂತ್ಕೊಂಡೆ, ಅವಾಗ ಎಲೆಕ್ಷನಲ್ಲಿ ನಿಂತು ನಾನು ಗೆದ್ದಮೇಲೆ ಸರ್ಕಾರದಿಂದ ಏನೇನು ಮಹಿಳೆಯರಿಗೆ ಅಂತಲೇ ಏನೇನು ಬರುತ್ತೆ ಅನ್ನೋದೆಲ್ಲ ತಿಳ್ಕೊಂಡಿದ್ದೀನಿ. ಕೆಲವ್ರಿಗೆ ಗೊತ್ತೇ ಇರಲ್ಲ ಏನು ಗೌರ್ಮೆಂಟಿಂದ ಬರುತ್ತೆ ಸೌಲಭ್ಯಗಳು, ಯಾವ ರೀತಿ ಮಾಡ್ಕೋಬೇಕು ಅಂತ ಗೊತ್ತಿರೋದಿಲ್ಲ. ಅದನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ, ಅದರಿಂದ ಉಪಯೋಗನೂ ಆಗಿದೆ. ನಮ್ಮ ಇಲ್ಲಿ ಬಡತನದಲ್ಲಿರೋಂಥ ಜನಗಳಿಗೆ ಮನೆ ಕೊಟ್ಟಿದ್ದೀವಿ, ಕೊಟ್ಟಿಗೆ ಕೊಟ್ಟಿದ್ದೀವಿ, ಶೌಚಾಲಯ ಕಡ್ಡಾಯವಾಗಿ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಶೌಚಾಲಯಗೂ ಸಹ ಸ್ಕೂಲ್ ಮಕ್ಕಳನ್ನೂ ಜೊತೆಗೆ ಕರ್ಕೊಂಡೋಗಿ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಶೌಚಾಲಯ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ತಿಳುವಳಿಕೆನೂ ಕೊಟ್ಟಿದ್ದೀವಿ, ಸಾಕಷ್ಟು ಶೌಚಾಲಯ ಕಂಡಿದ ಹಾಗೇ ಆಗಿದೆ. ಸರ್ಕಾರದಿಂದ ಏನು ಸವಲತ್ತು ಬರ್ತದೆ ಆ ಕೆಲಸನ ನಾನು ಮಾಡಿಸ್ಕೊಟ್ಟಿದ್ದೀನಿ. ಪಂಚಾಯತಿಲಿ ತುರ್ತು ಸಭೆ ನಡೀತದೆ, ಸಾಮಾನ್ಯ ಸಭೆ ನಡೆಯುತ್ತೆ, ಮತ್ತು ವಿಶೇಷ ಸಭೆ, ಗ್ರಾಮ ಸಭೆ, ವಾರ್ಡ್ ಸಭೆ ಎಲ್ಲ ನಡೀತದೆ. ಅಲ್ಲಿ ಈಗ ಒಂದು ತುರ್ತು ಸಭೆನೇ ಇರುತ್ತೆ ಅಂತ ಅಂದ್ಕೊಳ್ಳಿ. ತುರ್ತು ಸಭೆ ಇದ್ದಾಗ ಏನು ವಿಷಯ ಸಂಬಂಧಪಟ್ಟ ವಿಷಯ ತಿಳ್ಕೊತೀವಿ. ಒಂದು ಈಗ ಯಾವುದಾದ್ರೂ ಒಂದು ಮಹಿಳೆಯರಿಗೆ ಏನಾದರೂ ಆಗಬೇಕು ಅಂತಿದ್ರೆ ಅದು ನಿಧಾನ ಆಗೋಂಥದ್ದು ಆದರೆ ಅದನ್ನು ವಾದ ಮಾಡ್ತೀವಿ, ಅವ್ರಿಗೆ ಮಾಡಿಕೊಡಿ ಅವರು ಮಹಿಳೆ ಅಂತ ವಾದ ಮಾಡ್ತೀವಿ. ಫಲಾನುಭವಿಗಳು ಅರ್ಜಿ ಹಾಕ್ತಾರೆ, ಅದನ್ನ ನಾವು ಸ್ಪಾಟಲ್ಲಿ ಹೋಗಿ ನೋಡ್ತೀವಿ. ಅದು ಕೊಡ್ಬೋದು ಅಂತ ಅನಿಸಿದ್ರೆ ಅವ್ರಿಗೆ ಅಲ್ಲೇ ಸ್ಪಾಟಲ್ಲೇ ಹೆಸರು ಇಂಥ ಫಲಾನುಭವಿ ಅಂತ ಬರೆದು ಅಲ್ಲೇ ಇದು ಮಾಡ್ತೀವಿ, ಅಪ್ರೂವಲ್ ಮಾಡ್ತೀವಿ. ಅಧ್ಯಕ್ಷರು ಇರ್ತಾರೆ, PDO ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ, ಎಲ್ಲ ಮೆಂಬರ್ಸ್ಗಳು ಇರ್ತಾರೆ,
ನೋಡಲ್ ಆಫೀಸರ್ ಅಧಿಕಾರಿಗಳು ಇರ್ತಾರೆ. ಅಂದರೆ ಎಲ್ಲ ಮಾತಾಡ್ತೀವಿ, ಇಂಥವ್ರು ಕೊಡ್ಬೋದು, ಕೊಟ್ಟರು ಜನಗಳು ಒಪ್ಕೋತಾರೆ ಅನ್ನೋ ಭರವಸೆ ನಮಗಿರ್ತದೆ. ಅದು ಆದ್ದರಿಂದ ಆ ಆಧಾರದ ಮೇಲೆ ಕೊಡ್ತೀವಿ. ಮಹಿಳೆಯರ ಗೆಲ್ಸಿದ ಮೇಲೆ ಆ ಕಷ್ಟನ ಸುಖನೇ ಅವರೇ ಮಾತಾಡಬೇಕು, ಅವರೇ ನಿರ್ವಹಿಸಬೇಕು. ಅಣ್ಣ ತಂದಿರು ಒಳಗಡೆ ಬರೋಷ್ಟಿಲ್ಲ. ನಾನು ಅಧ್ಯಕ್ಷರಾಗಿದ್ದಾಗ ನಮ್ಮ ಯಜಮಾನರ ಒಳಗಡೆ ಬಿಡಲಿಲ್ಲ, ಸರ್ ಬೇಜಾರು ಮಾಡ್ಕೋಬೇಡಿ, ಅಧ್ಯಕ್ಷರು ಮಾತ್ರ ಬರಬೇಕು ಅಂದರು. ನಾನು ಅವತ್ತೇ ಬೇಡಿ ರೀ, ಬರಬೇಡಿ, ನನಗೆ ಪ್ರಿಸ್ಟೇಜ್ ಕಮ್ಮಿ ಆಯ್ತಿದೆ, ಗಂಡಸರು ಬರೋಷ್ಟಿಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನರನ್ನೇ ನಾನು ಹೊರಗಡೆ ಕಳಿಸಿರೋಳು. ಯಜಮಾನರಿಗೆ ಅಧಿಕಾರ ಇಲ್ಲ ಅಲ್ಲಿ. ಯಜಮಾನರೇ ಮೆಂಬರ್ ಆಗಿದ್ದಾಗ ನಾವು ಹೋಗಿ ಮಾತಾಡೋಕ್ಕಾಗಲ್ಲ, ಅವರೇ ಮಾತಾಡಬೇಕು. ನಾವು ಮೆಂಬರ್ ಆಗಿ ನಾವು ಅಧ್ಯಕ್ಷರಾಗಿದ್ದಾಗ ಕಷ್ಟನ ಸುಖನ ನಾವೇ ಮಾತಾಡಬೇಕು, ಗಂಡಸರು ಬರೋಷ್ಟಿಲ್ಲ. ಕಾನೂನು ಪ್ರಕಾರವಾಗಿ ನಾನು ಗೆದ್ದುಬಿಟ್ಟು ನಮ್ಮ ಮಗನ್ನ ಕಳಿಸೋದ್ರಲ್ಲಿ ಅರ್ಥ ಇಲ್ಲ, ಅದನ್ನು ನಾವೇ ಮಾಡಬೇಕು. ಮಹಿಳೆಯರಿಗೆ 50% ಏನು ಕೊಟ್ಟದ ಹೇಳಿ ಸರ್ಕಾರ? ಧೈರ್ಯ ಬರಲಿ, ಗಂಡಸರೇ ಮೇಲು ಒಂಥರ, ನಾವು ಸಮಾನತ್ವವಾಗಿ ಗಂಡಸರು ಹೆಂಗಸರು ಭೇದ ಭಾವನೆ ಬರಬಾರ್ದು, ನಾವು ಧೈರ್ಯವಾಗಿರಬೇಕು ಅಂತ ಅಂದ್ಬಿಟ್ಟು 50% ಮೀಸಲಾತಿ ಕೊಟ್ಟಿರೋದು. ವಿದ್ಯೆನೇ ಬೇಕು ಅಂತ ಏನಿಲ್ಲ, ವಿವೇಕ ಇರಬೇಕು. ರಾಜಕೀಯ ಕ್ಷೇತ್ರದಲ್ಲಿ ಮಹಿಳಾ ಮೀಸಲಾತಿಯಿಂದ ಆಗಿರೋ ಅನುಕೂಲದ ಬಗ್ಗೆ ಮಾತಾಡ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಅಂತ ಅವರೇ ನಮ್ಮ ಅಕ್ಕಂದ್ರು. ಏನಕ್ಕಂಗಾರೆ ಇದು ಯಾವ ಸಮಯ ಅಂತಿದೆಯಾ? ಇದು ಪದ ನೋಡೋ ಸಮಯ. ನಾನು ಪದ ಆಡಕ್ಕೆ ರೆಡಿಯಾಗಿ ಕೂತೀವಿನಿ ಅಂತ ನಮ್ಮ ಜಕ್ಕಳ್ಳಿಯಿಂದ ಮಾದೇವಮ್ಮ ಅವ್ರು ಬಂದವ್ರೆ. ನನ್ನ ಹೆಸರು ಮಾದೇವಮ್ಮ, ನಾನು ಜಕ್ಕಳ್ಳಿ. ಒಂದಲ್ಗ ಕೆತ್ತೀರ ಕೊಂತೀಯ ಪೂಜಿರ ಮಲ್ಕಾರ್ ಜುಮ್ಮಲ್ಲ ಬನ್ನ ಮಲ್ಲಿಗವ್ವ ತನ್ನ ಸತ್ಯವಳು ಸರಣ ಬನ್ನ ಮುತ್ತೀನ ಭರಣಿ ತನ್ನ ಸಾದೇವರಳೆ ಬನ್ನ ಕೊಂತಮ್ಮ ಸಾಧಿನ ಬಟ್ಟ ನೀಡ ಎಡಲ್ಗ ಕೆತ್ತೀರ ಕೊಂತೀಯ ಪೂಜಿರ ಮಲ್ಕಾರ್ ಜುಮ್ಮಲ್ಲ ಬನ್ನ ಮಲ್ಲಿಗವ್ವ ತನ್ನ ಸತ್ಯವಳು ಸರಣ ಬನ್ನ ಮುತ್ತೀನ ಭರಣಿ ತನ್ನ ಸಾದೇವರಳೆ ಬನ್ನ ಕೊಂತಮ್ಮ ಸಾಧಿನ ಬಟ್ಟ ನೀಡ ಮೊರಲ್ಗ ಕೆತ್ತೀರ ಕೊಂತೀಯ ಪೂಜಿರ ಮಲ್ಕಾರ್ ಜುಮ್ಮಲ್ಲ ಬನ್ನ ಮಲ್ಲಿಗವ್ವ ತನ್ನ ಸತ್ಯವಳು ಸರಣ ಬನ್ನ ಮುತ್ತಿನ ಭರಣಿ ತನ್ನ ಸಾದೇವರಳೆ ಬನ್ನ ಕೊಂತಮ್ಮ ಸಾಧಿನ ಬಟ್ಟ ನೀಡ ನಾಕಲ್ಗ ಕೆತ್ತೀರ ಕೊಂತೀಯ ಪೂಜಿರ ಮಲ್ಕಾರ್ ಜುಮ್ಮಲ್ಲ ಬನ್ನ ಮಲ್ಲಿಗವ್ವ ತನ್ನ ಸತ್ಯವಳು ಸರಣ ಬನ್ನ ಮುತ್ತಿನ ಭರಣಿ ತನ್ನ ಸಾದೇವರಳೆ ಬನ್ನ ಕೊಂತಮ್ಮ ಸಾಧಿನ ಬಟ್ಟ ನೀಡ ಐದಲ್ಗ ಕೆತ್ತೀರ ಕೊಂತೀಯ ಪೂಜಿರ ಮಲ್ಕಾರ್ ಜುಮ್ಮಲ್ಲ ಬನ್ನ ಮಲ್ಲಿಗವ್ವ ತನ್ನ ಸತ್ಯವಳು ಸರಣ ಬನ್ನ ಮುತ್ತಿನ ಭರಣಿ ತನ್ನ ಸಾದೇವರಳೆ ಬನ್ನ ಕೊಂತಮ್ಮ ಸಾಧಿನ ಬಟ್ಟ ನೀಡ ಅಕ್ಕ ನೀನ್ ಆಡಿದ ಪದ ಚೆನ್ನಾಗಿತ್ತು ಅಂತ ಅವರೇ ನಮ್ಮ ಅಕ್ಕಂದ್ರು. ಈಗ ಪ್ರಕ್ರಿಯೆ ತಂಡ ಆ ತಿಂಗಳಲ್ಲಿ ಏನೇನು ಕೆಲಸ ಮಾಡವ್ರೆ ಅಂತ ಹಂಚ್ಕೊಳಕ್ ಬರ್ತಾವ್ರೆ, ಅವ್ರು ಏನೇನು ಮಾಡವ್ರೆ ಅಂತ ನೋಡ್ಕೊಂಡು ಬರೋಣವಾ. ಹುಣಸೂರು ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಮನುಗ್ನಹಳ್ಳಿ ಅಂಗನವಾಡಿಯಲ್ಲಿ ಪೌಷ್ಟಿಕ ದಿನಾಚರಣೆಗೆ ಭಾಗವಹಿಸಿ ಮಾಹಿತಿಗಳನ್ನು ತಿಳಿಸಲಾಯಿತು. ಹುಣಸೂರು ತಾಲೂಕ್ ಪಂಚಾಯಿತಿಯಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯಲ್ಲಿ ಭಾಗವಹಿಸಿ ಹಿರಿಯ ನಾಗರಿಕರಿಗೆ ಇರುವ ಸೌಲಭ್ಯಗಳು ಮತ್ತು ವೇತನಗಳ ಬಗ್ಗೆ ಮಾಹಿತಿ ತಿಳಿಸಲಾಯಿತು. ಮುಳ್ಳೂರು ನಮ್ಮ ಮಾಹಿತಿ ಕೇಂದ್ರ ಮತ್ತು ಉಂಡ್ವಾಡಿ ಸಂಘ ಮಹಿಳೆಯರು ಬ್ಯಾಂಕ್ ಮಿತ್ರರವರ ಸಂಪರ್ಕ ಸಭೆಯನ್ನು ಏರ್ಪಡಿಸಿ ಮಹಿಳೆಯರಿಗೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಹಾಗೂ ಪ್ರಧಾನ ಮಂತ್ರಿ ಸುರಕ್ಷಾ ಯೋಜನೆ ಬಗ್ಗೆ ಮಾಹಿತಿ ನೀಡಲಾಯಿತು. ಮುಳ್ಳೂರು ನಮ್ಮ ಮಾಹಿತಿ ಕೇಂದ್ರ ಮತ್ತು ಸಂಜೀವಿನಿ ಜೊತೆಗೂಡಿ ಸಂಘ ಮಹಿಳೆಯರಿಗೆ ಸಂಜೀವಿನಿ ಒಕ್ಕೂಟ ರಚನೆ ಮತ್ತು ಮಾಹಿತಿಗಳನ್ನು ತಿಳಿಸಲಾಯಿತು. ಎಚ್ ಡಿ ಕೋಟೆ ತಾಲೂಕಿನ ತುಮ್ಸೋಗೆ ಗ್ರಾಮದ ಅಂಗನವಾಡಿಯಲ್ಲಿ ಮಾತೃಪೂರ್ಣ ಯೋಜನೆಯಲ್ಲಿ ಭಾಗವಹಿಸಿ ಮಾಹಿತಿಗಳನ್ನು ಹಂಚಲಾಯಿತು. ಪ್ರಕ್ರಿಯೆ ತಂಡವು ಹುಣಸೂರು ಮತ್ತು ಎಚ್ ಡಿ ಕೋಟೆ ತಾಲೂಕಿನ ನಮ್ಮ ಮಾಹಿತಿ ಕೇಂದ್ರಗಳ ಜೊತೆಗೂಡಿ ಕೆಲವು ಹಳ್ಳಿಗಳನ್ನು ಭೇಟಿ ಕೊಟ್ಟು ಒಂದು ಕುಟುಂಬಕ್ಕೆ ಅವಶ್ಯಕತೆ ಇರುವ ಮೂಲ ದಾಖಲಾತಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಮಾಹಿತಿ ಕೇಂದ್ರದ ಪರಿಚಯವನ್ನು ಮಾಡಲಾಯಿತು. ಪ್ರಕ್ರಿಯೆ ತಂಡದವರು ಮಾಹಿತಿ ಕೇಂದ್ರದವರು ನಮ್ಮೂರಿಗೆ ಬತ್ತಾನೆ ಅವರೇ, ಹೊಸ ಮಾಹಿತಿ ತತ್ತಾನೆ ಅವರೇ ಅಂತ ಅವರೇ ನಮ್ಮ ಅಕ್ಕಂದ್ರು. ಅಕ್ಕ ಈ ತಿಂಗಳು ನಿಮಗೆ ಒಳ್ಳೆಯ ವಿಷಯನೇ ತಿಳಿಸಿನಿ ಅನ್ನೋ ಕುಸಿಲಿ ನೋಡು ಸಖಿ ತಿಂಗಳ ಕಾರ್ಯಕ್ರಮ ಮುಗಿಸ್ತಾವಳೆ. ಮತ್ತೆ ಮುಂದಿನ ತಿಂಗಳು ಹೊಸ ಮಾಹಿತಿ ತಗೊಂಡು ಬರ್ತೀನಿ ಅಂತ ಹೇಳ್ತಾ ಮತ್ತೊಂದು ಸಲ ಎಲ್ರಿಗೂ ನಮಸ್ಕಾರ ಹೇಳ್ತಾವಳೆ. ನಮಸ್ಕಾರ, ಬರ್ಲಾ? ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮ ಸುರೇಶ್, ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ಮೀರಾ, ಸಹಾಯಕ ಪ್ರಾಧ್ಯಾಪಕರು ಮಾನಸ ಗಂಗೋತ್ರಿ, ತಾಯಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚಿಕ್ಕೆರೆಯವರು, ಲಕ್ಷ್ಮಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ತುಂಬಸೋಗೆ, ಆರ್ಸಿ ಗೌರಿ ಗ್ರಾಮ ಪಂಚಾಯಿತಿ ಸದಸ್ಯರು ತುಂಬಸೋಗೆ, ಮಹದೇವಮ್ಮ ಜಕ್ಕಳ್ಳಿ, ಪ್ರವೀಣ್ ಸಂಜೀವಿನಿ ಸಂಸ್ಥೆ, ತುಂಬಸೋಗೆ ಗ್ರಾಮದ ಗರ್ಭಿಣಿ ಬಾಣಂತಿಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆ. ನಮ್ಮ ಮಾಹಿತಿ ಕೇಂದ್ರಗಳು, ವಂದನೆಗಳು.